ಗುಡ್ ಮಾರ್ನಿಂಗ್ ತೋರಿಸು ಮುಖನ ನೆಗಡಿ ಹೋಯ್ತಾ ಯಾಕೆ ಇನ್ನೂ ಹೋಗಿಲ್ಲ ಹ್ಞೂ ಬಾಯಿ ಸರಿ ಹೋಯ್ತಾ ಬಾಯಿ ಹೆಂಗ್ ಸರಿ ಹೋಯ್ತು ಅನ್ನ ತಿಂದಿದ ತಕ್ಷಣ ಹೊಟ್ಟು ಹೋಯ್ತಾ ಹಾಂ ಜ್ವರ ಕಮ್ಮಿ ಆಯ್ತಾ ಹೆಂಗ್ ಜ್ವರ ಕಮ್ಮಿ ಆಯಿತು ಹೆಂಗ್ ಜ್ವರ ಕಮ್ಮಿ ಆಯಿತು ಯಾವುದು ಜ್ವರ ಕಮ್ಮಿ ಆಯ್ತಾ ಇನ್ನೇನು ಯಾಕೆ ಯಾಕೆ ಹಾಗೆ ನನಗೆ ತುಂಬ ದಿವಸದಿಂದ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ನ ಹೇಳೋದೇ ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಯಾಕೆ ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಹಾಗೆ ನೀವು ವರ್ಕ್ ಮಾಡ್ತಾ ಇದ್ದೀರಲ್ಲ ಅದ್ರ ಬಗ್ಗೆಯೂ ಹೇಳಿ ಆಮೇಲೆ ಪೇಮೆಂಟ್ ಬಗ್ಗೆ ಮತ್ತು ಇನ್ನೂ ಯಾರಿಗೆಲ್ಲ ಅವಕಾಶ ಇದರಲ್ಲಿ ಸಿಗುತ್ತೆ ವರ್ಕ್ ಮಾಡೋದಕ್ಕೆ ಅಂತೆಲ್ಲ ಇದ್ರಿ ಹಾಗಾಗಿ ಇವತ್ತೊಂದು ಅದ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ನಿಮಗೂ ಕೂಡ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೊದಲನೇದಾಗಿ ನಾನು ಓದೋದು ಬ್ಲಾಗಲ್ಲಿ ನಾನು ಹೇಳಿದೆ ನಿಮ್ಗೆ ಒಂದು ವೀಡಿಯೋದಲ್ಲಿ ಯೂಟ್ಯೂಬರ್ಸ್ಗೆ ಅವರು ಅಂದರೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅಂದರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾವು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಚಂದು ಇಂಗ್ಲೀಷ್ ಕ್ಲಾಸ್ ಅಕಾಡೆಮಿ ಕಡೆಯಿಂದ ಅವ್ರು ನಿಮಗೆ ವರ್ಕ್ನ ಪ್ರೊವೈಡ್ ಮಾಡ್ತಾರೆ ಹಾಗಂತ ನೀವು ನಾವು ಯೂಟ್ಯೂಬ್ ಚಾನಲ್ ಇದೆ ಅಂದ ತಕ್ಷಣ ನೀವು ಹೋಗಿ ಜಾಯ್ನ್ ಆಗಿ ವರ್ಕ್ ನಾವು ಆಗಿ ಕೊಡೋದಿಲ್ಲ ಯಾಕೆ ಅಂದರೆ ಫಸ್ಟು ನೀವು ಅವರ ಒಂದು ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಕೂಡ ಜಾಯಿನ್ ಆಗಬೇಕು ಅಂದರೆ ನಾವು ಯಾವ ಥರ ಇವಾಗ ಅವರ ಕ್ಲಾಸಸ್ಗೆ ಜಾಯ್ನ್ ಆಗಿ ಆ ನಂತರ ಅವ್ರ ಹತ್ರನೇ ನಾವು ಕಲಿತು ಆಮೇಲೆ ಅವರು ನಮಗೆ ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಜಾಬ್ನ ನಿಮಗೆ ಕೊಡ್ತೀವಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ಥರ ಅವ್ರು ಇವಾಗ ಜಾಬ್ನ ಮಾಡಿಸ್ತಾ ಇದ್ದರೋ ಸೊ ಸೇಮ್ ನಿಮಗೂ ಕೂಡ ಅದೇ ಥರನೇ ಅವರು ನಿಮಗೆ ಮಾಡಿಕೊಡ್ತಾರೆ ಮೊದಲನೇದಾಗಿ ನೀವು ಯೂಟ್ಯೂಬರ್ಸ್ ಆಗಿದ್ದರೆ ನೀವು ಫಸ್ಟು ನೀವು ಅಮೌಂಟನ್ನ ಕಟ್ಟಿ ನೀವು ಕೂಡ ಕೋರ್ಸಸ್ಗೆ ಜಾಯಿನ್ ಆಗಬೇಕು ಆನಂತರ ನಿಮಗೆ ಅವರು ಕೆಲವೊಂದು ಇಷ್ಟು ನೀವೇನು ಕೋರ್ಸ್ ತೊಗೊಂಡಿರ್ತಾರೆ ಅದ್ರ ಬಗ್ಗೆ ಹೇಳಿಕೊಡ್ತಾರೆ ಆನಂತರ ನಿಮ್ಗೆ ಏನು ವರ್ಕ್ ಅನ್ನೋದನ್ನು ಕೂಡ ಅವರೇ ಹೇಳಿಕೊಟ್ಟು ಆ ವರ್ಕ್ನ ನಿಮ್ಮ ಕೈಯಿಂದ ಮಾಡಿಸ್ತಾರೆ ಹಾಗಾಗಿ ನೀವು ಆರಾಮಾಗಿ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಸೊ ನೀವು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಜಾಯಿನ್ ಆಗ್ಬೋದು ನನಗೂ ಇದ್ರ ಬಗ್ಗೆ ಜಾಸ್ತಿ ಡಿ ಎಮ್ಸ್ ಬರ್ತಾಯಿತ್ತು ಎಷ್ಟೋ ಯೂಟ್ಯೂಬರ್ಸ್ ಅಂದರೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋರೆಲ್ಲ ನನಗೆ ಕೇಳಿದ್ರಿ ಹಾಗಾಗಿ ಇದು ನಿಮಗೊಂದು ಕ್ಲಾರಿಟಿಯಾಗಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಸೊ ಏನಾದರೂ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬೇಕು ಅಂದರೆ ನೀವು ಫಸ್ಟ್ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ನೀವು ಕೂಡ ಕಲಿಬೇಕು ಆಮೇಲೆ ಅವರು ನಿಮ್ಗೆ ಯಾವ ವರ್ಕ್ ಕೊಡ್ತಾರೆ ಅಂತ ಡಿಸೈಡ್ ಮಾಡಿ ನಿಮಗೆ ವರ್ಕ್ ಕೊಡ್ತಾರೆ ಅದನ್ನು ನೀವು ಮಾಡ್ತಾ ಹೋಗಬೇಕು ನಿಮಗೆ ಅವ್ರ ಕಡೆಯಿಂದ ಪೇಮೆಂಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ್ಯಂಡ್ ಯಾವುದೇ ರೀತಿಯಾದಂತಹ ಇದು ಫೇಕ್ ಅಲ್ಲ ಸೊ ಇದು ಆಲ್ಮೋಸ್ಟ್ ಎಷ್ಟೋ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಆಲ್ರೆಡಿ ಅವ್ರ ಕೈಯಲ್ಲಿ ಇಂಗ್ಲೀಷ್ ಕ್ಲಾಸಸ್ನ ಕಲಿತು ಆನಂತರ ಅವರು ವರ್ಕ್ನ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ನನ್ನ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡಿದ್ದಾರೆ ನೀವು ಬೇಕಾದ ಒಂದು ಸತಿ ಚಕೌಟ್ ಮಾಡ್ಬೋದು ನಾನು ಬೇಕಾದ್ರೆ ಕಮೆಂಟ್ಸ್ಗಳನ್ನೂ ಕೂಡ ಹಾಗೆ ಮುಂದೆಗಡೆ ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಅದು ಕೂಡ ಓದ್ಕೋಬೋದು ಹಾಗಾಗಿ ಇದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು ಒಂದು ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ ಯಾರ್ಯಾರೆಲ್ಲ ಇದ್ದೀರೋ ಒಂದು ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ ನೀವು ಮನೇಲಿ ಆರಾಮಾಗಿ ಕೂತ್ಕೊಂಡು ಒಂದೊಳ್ಳೆ ಅರ್ನಿಂಗ್ಸ್ ಮಾಡೋದಕ್ಕೆ ಸೊ ಇದನ್ನು ಅವರು ನೀಟಾಗಿ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಸತಿ ಹೇಳಿದಾಗ ನಿಮ್ಗೆ ಅದು ಅರ್ಥ ಆಗಿಲ್ಲ ಹಾಗಾಗಿ ಹೋಗಿ ಅವ್ರ ಹತ್ರನೂ ಅದೇ ಥರ ಕೇಳಿದ್ರಿ ನನಗೂ ಅದೇ ಥರ ಕೇಳಿದ್ರಿ ಯಾರು ಯಾಕೆ ನಾವು ಕೂಡ ಯೂಟ್ಯೂಬರ್ಸು ನಮ್ಗೆ ವರ್ಕೇ ಕೊಡ್ತಾಯಿಲ್ಲ ಅಂತ ಸೊ ಇದು ಮೇನ್ ಇರೋದು ಯಾಕಂದರೆ ನಾವು ಯಾವ ಥರ ಅವ್ರ ಹತ್ರ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಲ್ಲೂ ಕಲಿತು ಆಮೇಲೆ ವರ್ಕ್ನ ಮಾಡಿಕೊಂಡು ಇವಾಗ ಹೇಗೆ ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ ನೀವು ಕೂಡ ಅದೇ ಥರ ಬರಬೇಕಾಗಿದೆ ಒಂದೇ ಸತಿ ನೀವು ಯೂಟ್ಯೂಬರ್ ಅಂತ ಅವ್ರ ಕೆಲಸನ ಪ್ರೊವೈಡ್ ಮಾಡೋದಕ್ಕೆ ಆಗಲ್ಲ ಅಲ್ವ ನೀವು ಯಾವ ಥರ ಕಲ್ತಿದ್ದೀರಾ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಬೇಕು ಹಾಗಾಗಿ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಬಂದು ನನ್ನ ವರ್ಕ್ ಬಗ್ಗೆ ಇದ್ದೀನಿ ಇಂಗ್ಲೀಷ್ ಅಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀರಾ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ರ ನಿಮಗೆ ಪೇಮೆಂಟ್ ಬಂದಿದೆಯಾ ಪೇಮೆಂಟ್ ಬಂದಿದ್ರೆ ಅದನ್ನು ಹೇಳಿ ಅಂತ ಕೇಳಿದ್ರಿ ಸೊ ಹಾಗಾಗಿ ನಾನು ಅವ್ರ ಹತ್ರ ಕೇಳಿ ನಾನಿವತ್ತು ಓಕೆ ನೀವು ಹೇಳಿ ಅದರ ಅಮೌಂಟ್ನ ಪರ್ಟಿಕ್ಯುಲರಾಗಿ ಇಷ್ಟೇ ಅಮೌಂಟ್ ಅಂತ ನೀವು ಹೇಳಬೇಡಿ ಅಂತ ಅವ್ರು ಹೇಳಿದರು ಹಾಗಾಗಿ ನನಗೆ ಒಂದು ಓದೋ ತಿಂಗಳು ಏನು ಪೇಮೆಂಟ್ ಬಂದಿತ್ತಲ್ಲ ನಾನು ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ಇಲ್ಲೆಲ್ಲಾದರೂ ಹಾಕ್ತೀನಿ ನೀವು ನೋಡ್ಬೋದು ನನಗೆ ಈ ಒಂದು ವರ್ಕಿಂದ ನನಗೆ ಅಲ್ಪ ಸ್ವಲ್ಪ ಆದರೂ ಅಮೌಂಟು ಇದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಇದೆ ಅಂತಲೂ ಹೇಳ್ಬೋದು ನಂಗೆ ತುಂಬ ಒಂಥರ ಸಪೋರ್ಟಿವ್ ಆಗಿ ಅವರು ನಿಂತ್ಕೊಂಡಿದ್ದಾರೆ ನೀವು ಮಾಡಿ ನಾನು ಪೇಮೆಂಟ್ ಬಗ್ಗೆ ಯಾವುದೇ ರೀತಿಯಾದ ಚಿಂತನೆ ಮಾಡಬೇಡಿ ಅಂತ ಅವಳು ತುಂಬಾ ಬ್ಯಾಕ್ ಸಪೋರ್ಟಿವ್ ಆಗಿ ಚಂದನ ಅವರು ನಿಂತ್ಕೊಂಡಿದ್ದಾರೆ ಸೊ ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಫೇಕ್ ಅಂತವಲ್ಲ ನಾನು ನಿಜವಾಗ್ಲೂ ತುಂಬ ವೀಡಿಯೋಸಲ್ಲೂ ಹೇಳಿದ್ದೀನಿ ಇದು ಫೇಕ್ ಹೌದಾ ಅಲ್ವಾ ಅಂತ ತುಂಬ ಜನ ಅದರಲ್ಲೇ ಗೊಂದಲದಲ್ಲಿ ಇರ್ತೀರ ಹಾಗಾಗಿ ನಂತರನೇ ಎಷ್ಟೋ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅದರಲ್ಲಿ ಅರ್ನಿಂಗ್ಸ್ ಮಾಡಿಕೊಂಡು ಹೇಗೋ ಒಂದು ಅವರು ಆ್ಯಕ್ಟಿವ್ ಆಗಿ ಇದ್ದಾರೆ ಆಕ್ಟಿವ್ ಆಗಿ ಅವರು ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಆದರೂ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ಏನು ಲಕ್ಷಾಂಗ್ಲೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಕೈಗೆ ಎಟ್ಕೋತಾರ ಆದರೂ ಒಂದು ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಅವರ ಒಂದು ಕ್ಲಾಸಸ್ಗೆ ನಾನು ಜಾಯ್ನ್ ಆಗಿ ಕಲಿತು ಆನಂತರ ಇವಾಗ ವರ್ಕ್ ಮಾಡ್ತಾ ಇರೋದು ಅವ್ರ ಜೊತೆ ತುಂಬಾ ಖುಷಿ ಇದೆ ನನಗೆ ಒಂದು ಸಣ್ಣ ಅರ್ನಿಂಗ್ಸ್ ಅಂತಲೂ ಅವ್ರ ಹತ್ರ ನನಗೆ ಬರ್ತಾ ಇದೆ ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿ ನನ್ನ ಜೊತೆ ಇರ್ತಾರೆ ಆ್ಯಂಡ್ ನನಗೆ ಪ್ರತಿಯೊಂದು ವರ್ಕ್ ಯಾವ ಥರ ಮಾಡೋದು ಅಂತಲೂ ಕೂಡ ಅವರೇ ಹೇಳ್ಕೊಟ್ಟು ಮಾಡಿಸ್ತಾರೆ ಓಕೆ ನಂಗೆ ತುಂಬಾ ಖುಷಿ ಇದೆ ಹಾಗಾಗಿ ನಿಮಗೂ ಯಾರಿಗಾದರೂ ಕಲಿಬೇಕು ಆ್ಯಂಡ್ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಅವ್ರ ಸ್ಕ್ರೀನ್ ನಮ್ಮ ಸ್ಕ್ರೀನ್ ಮೇಲೆ ಅವರ ನಂಬರ್ ಆಗಿರ್ಬೋದು ಅವರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಒಂದು ಸತಿ ಚಕೌಟ್ ಮಾಡಿ ಹಾಗೆ ನಿಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದರೆ ನನಗೆ ಬಂದಂಥ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ನಾನು ನಿಮಗೆ ಸ್ಕ್ರೀನ್ಶಾಟ್ ಅಂದರೆ ಹಾಕ್ತಾ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಬ್ರೊಬ್ಬರು ಕೂಡ ಅವರ ಕ್ಲಾಸಸ್ಗೆ ಜಾಯ್ನ್ ಆಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹಾಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋರು ಅಷ್ಟೆಷ್ಟು ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಹೇಳಿದ್ದಾರೆ ವರ್ಕ್ ಬಗ್ಗೆ ಆಗಿರ್ಬೋದು ಪೇಮೆಂಟ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಹೇಳಿದ್ದಾರೆ ನೀವು ಸೊ ನನ್ನ ಪೇಜಲ್ಲಿ ನಾನು ಆದಷ್ಟು ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಕ್ಕಾಗಿರ್ಬೋದು ಅವರ ಒಂದು ಕ್ಲಾಸಸ್ ಬಗ್ಗೆ ಆಗಿರ್ಬೋದು ಎಷ್ಟು ಜನಕ್ಕೆ ಇಷ್ಟೆಲ್ಲ ಮಾಡಿಕೊಂಡು ಕೋರ್ಸಸ್ ಬಗ್ಗೆ ಹೇಳ್ಕೊಂಡು ಅವ್ರ ಹತ್ರ ಕಲಿತಾ ಇರೋರಾಗಿರ್ಬೋದು ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇರೋದಾಗಿರ್ಬೋದು ಪ್ರತಿಯೊಂದೂ ನಾನು ನನ್ನ ವೀಡಿಯೋಸಲ್ಲಿ ಬಂದು ಕಮೆಂಟ್ಸ್ನ ಮಾಡ್ತಾ ಇರ್ತಾರೆ ಅವರ ಇದನ್ನು ಎಕ್ಸ್ ಅಂದರೆ ಏನಂತೀರ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಲ್ಲಿ ಕ್ಲಾಸಸ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಎಲ್ಲನೂ ಹೇಳ್ಕೊಂಡಿದ್ದಾರೆ ಅದೊಂಥರ ತುಂಬ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ನನಗೆ ಯಾಕೆಂದರೆ ನಾನು ಏನೋ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಅದೊಂದು ಪಾಸಿಟಿವ್ ಆಗಿ ನೀವು ತೊಗೊಳ್ತಾ ಇದ್ದೀರಾ ಅದಾಗ್ತಾ ಇದೆ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಅಂದರೆ ನನಗೆ ಖುಷಿಯೇ ಹಾಗಾಗಿ ನಿಮಗೂ ಯಾರಿಗೆಲ್ಲ ಈ ಥರ ಮಾಡಬೇಕು ಕಲಿಬೇಕು ಹಾಗೆ ನಿಮ್ಗೆ ಏನೇನೆಲ್ಲ ನಿಮಗೆ ಕಲಿಸ್ಬೇಕು ಅದನ್ನು ಕಲಿಸಿ ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನ ಕೊಡ್ತಾರೆ ಈ ಒಂದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸರ್ತಿ ಚೆಕ್ಔಟ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಳ್ತಾ ಇದ್ದೆ ನನ್ನ ಜೊತೆ ಅಪ್ಪು ಇದ್ನಲ್ಲ ಅವನು ಕೂಡ ನನಗೆ ಸಹಾಯ ಇದ್ದ ಅಂದರೆ ಮೂರು ಜನಕ್ಕೂ ಇದ್ದಂಗೆ ಆಗಿತ್ತು ಹಾಗಾಗಿ ಜಾಸ್ತಿ ಕೆಲಸಗಳೇನು ಮಾಡ್ತಾ ಇರಲಿಲ್ಲ ಬಿಸಿನೀರು ಆದಷ್ಟು ಬಿಸಿ ಬಿಸಿ ಊಟ ತಿನ್ನಿ ಇವಾಗೆಲ್ಲ ವೈರಲ್ ಫೀವರ್ ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಹಾಗಾಗಿ ಜಾಸ್ತಿ ಮನೆ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಫಸ್ಟು ಆರೋಗ್ಯನ ಸುಧಾರಿಸ್ಕೊಂಡು ಆನಂತರ ಇದ್ರದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ನಾವು ಸ್ವಲ್ಪ ಹುಷಾರಾದ್ವಿ ಅಪ್ಪು ಕೂಡ ಅಷ್ಟೇ ಆಲ್ಮೋಸ್ಟ್ ಹುಷಾರಾಗಿದ್ದಾನೆ ನೆಗೆಟಿವ್ ಒಂದಿದೆ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾಗಿ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಬೇಕಾದ್ರೆ ಇವಾಗ ಅಪ್ಪು ಇರೋದ್ರಿಂದ ಅವನು ಕೂಡ ನೋಡ್ಬೋದು ಏನು ಓಡಾಡ್ಕೊಂಡು ನಾನು ಎಲ್ಲಿಗೋದ್ರೂ ಅವನು ಬರ್ತಾನೆ ಅವನು ಕೂಡ ಕೆಲಸ ಮಾಡ್ತಾನೆ ಅವ್ನು ಕೂಡ ಸಹಾಯ ಮಾಡ್ತಾನೆ ಅಪ್ಪು ಇದ್ರೆ ಎಷ್ಟು ಟೈಮು ಬೇಗ ಹೆಂಗ್ಬಿಡುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಅವನ್ನ ನೋಡಿಕೊಂಡು ಅವನಿಗೆ ತಿನ್ನಿಸ್ಕೊಂಡು ಅವನಿಗೆ ಆಟ ಆಡಿಸ್ಕೊಂಡು ಇರೋ ಅಷ್ಟೊತ್ತು ಕಾಲೇಜೆ ಸಂಜೆ ಆಗ್ಬಿಟ್ಟಿರುತ್ತೆ ಸಂಜೆಯನ್ನ ಊಟ ಮಾಡಿ ಅವನ್ನ ಮಲಗಿಸ್ಬಿಟ್ರೆ ಎಷ್ಟು ಬೇಗ ಇವತ್ತಿನ ದಿನ ಆಗೋಯ್ತಪ್ಪ ಅಂತ ಅನಿಸ್ಬಿಡುತ್ತೆ ಮೊದಲು ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಟೈಮ್ ಹೋಗ್ತಾನೆ ಇಲ್ಲ ಅಂತ ಅನಿಸೋದು ಮೇಲೆ ಅವ್ನ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಅಲ್ಲಿಗೆ ಆಗೋಗ್ಬಿಡುತ್ತೆ ಟೈಮ್ ಇನ್ನೂ ಇಲ್ವಾ ಅನ್ನೋ ಅಷ್ಟು ಇದಕ್ಕೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಮನೇಲಿ ಮಕ್ಕಳು ಇರಬೇಕು ಎಷ್ಟು ಬೇಗ ಬೇಗ ಎಲ್ಲನೂ ಆಗಿಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ ಹಾಗೆ ಇವತ್ತು ಕೂಡ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇದೆ ಹಾಗೆ ಇದು ಬಂದು ಡೈಲಿ ಒಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಹಬ್ಬ ಏನಾದರೂ ಆಗಿದ ತಕ್ಷಣ ಹೆಣ್ಮಕ್ಳಿಗಂತೂ ಹಿಂದಿನ ದಿವಸ ಕೆಲಸ ಇರುತ್ತೆ ಮುಂದಿನ ದಿವಸ ಕೆಲಸ ಇದ್ದೇ ಇರುತ್ತೆ ಇವಾಗ ಮನೇಲಿ ಆಲ್ಮೋಸ್ಟ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಈ ಹಬ್ಬ ಮಾಡೋ ಹಿಂದಿನ ದಿವಸನೂ ಕೆಲಸನೇ ಹಬ್ಬ ಆದಮೇಲೂ ಕೆಲಸನೇ ಅಂತಲೇ ಹೇಳ್ಬೋದು ಅದರಲ್ಲೂ ಇವನು ನೋಡ್ಬೋದು ನಂಗೆ ಡಬಲ್ ಡಬಲ್ ಕೆಲಸ ಕೊಡ್ತಾನೆ ರೂಮ್ಗೆ ಹೋಗಿ ಲಿಪ್ಸ್ಟಿಕ್ ಎಲ್ಲ ತಗೊಂಡು ಬಳಿಯೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಾನೆ ಇವಾಗ ಅದಕ್ಕೆ ತಿರ್ಗ ಎಲ್ಲ ಒರೆಸ್ಕೊಂಡು ಎಲ್ಲ ಗುಡಿಸ್ಕೊಂಡು ಬಂದೆ ಇವಾಗ ಟಿಫನ್ ಮಾಡಬೇಕು ಒಂಬತ್ತುವರೆ ಆಗೋಗಿದೆ ಹಾಗಾಗಿ ದಾಳಿಂಬೆ ಹಣ್ಣು ಜ್ಯೂಸ್ ಏನಾದರೂ ಮಾಡಿಕೊಟ್ಬಿಟ್ಟು ಟಿಫನ್ ಮಾಡ್ತೀನಿ ಏನು ಮಾಡಬೇಕು ಅಂತ ಇನ್ನೂ ಐಡಿಯಾನೂ ನನಗೆ ಗೊತ್ತಿಲ್ಲ ನೆನಪು ಕೂಡ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಚೆಕ್ ಮಾಡಿಬಿಟ್ಟು ಏನಾದರೂ ಟಿಫನ್ ಮಾಡ್ತೀನಿ ಬೆಳಗ್ಗೆ ಆಗೋ ಥರ ಏನಾದರೂ ಮಾಡಬೇಕು ನೈಟು ಹೊರಗಡೆ ಹೋಗ್ತಾಯಿದ್ದೀವಿ ಹಾಗಾಗಿ ನಮಗೇನು ನೈಟ್ಗೇನು ಬೇಡ ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಮಾಡ್ತೀನಿ ನೀವು ನನ್ನ ಮಗ ಅಂತೂ ಒಂದೊಂದಲ್ಲ ನನ್ನ ಮಗ ಅಂತೂ ಒಂದೊಂದಲ್ಲ ಕೆಲಸ ನನಗೆ ಕೊಡ್ತಾಯಿರೋದು ಒಂದು ಕಡೆ ಕ್ಲೀನ್ ಮಾಡ್ಕೊಂಬಂದಂಗೆಲ್ಲ ಇನ್ನೊಂದು ಕಡೆ ಹಾಳು ಮಾಡೋದು ಏಯ್ ಏನು ಮಾಡ್ತಾ ಇದ್ದೀಯಾ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಅಪ್ಪು ಇದ್ದಿದ್ರಿಂದ ಅವನಿಗೂ ಬೇಗ ತಿನ್ನಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆನೆ ಸ್ವಲ್ಪ ರಸಂ ಥರ ಮಾಡ್ಕೋತಾ ಇದ್ದೀನಿ ಬೇಳೆ ರಸಂ ಥರ ಅಂದರೆ ನೆಗಡಿ ಇದೆಯಲ್ವಾ ಮೂರು ಜನಕ್ಕೂ ಸ್ವಲ್ಪ ಕೆಮ್ಮು ಸ್ವಲ್ಪ ಗೊರ ಗೊರ ಗೊರೋ ಥರ ಅನ್ನೋ ಥರ ಹಾಗಾಗಿ ಸ್ವಲ್ಪ ಬೇಳೆ ರಸಂ ಮಾಡೋಣ ಹೇಳ್ಬಿಟ್ಟು ಅದನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ಅಪ್ಪಗೂ ಅಷ್ಟೇ ಸ್ವಲ್ಪ ಜ್ಯೂಸ್ ಏನಾದರೂ ಮಾಡ್ಕೊಡ್ಬೇಕು ಅವನಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಒಂದು ಹಾಲು ಕೊಟ್ಟು ಆಮೇಲೆ ಜ್ಯೂಸ್ ಕೊಟ್ಟು ಆಮೇಲೆ ಅವ್ನಿಗೆ ಟಿಫನ್ ಮಾಡಿಸೋದು ಈ ಥರದ್ದೆಲ್ಲ ಮಾಡ್ತಾರೆ ಹಾಗಾಗಿ ನಾನು ಕೂಡ ಮೊದಲು ಇಲ್ಲಿ ರೈಸ್ ಕಿಟ್ಬಿಟ್ಟು ಆನಂತರ ಬೇಳೆನೂ ಕೂಡ ಬೇಯಕ್ಕೆ ಇಟ್ಬಿಟ್ಟು ಅವ್ನಿಗೇನಾದರೂ ಮಾಡಿಕೊಡೋಣ ಅಂತ ಹೇಳಿ ಅನ್ಕೋತಾ ಇದೆ ಹಾಗಾಗಿ ಮೊದಲು ಟಿಫನ್ಗೆ ಒಂದೇ ಸರ್ತಿ ಟಿಫನ್ ಅನ್ನೋದಕ್ಕಿಂತ ಒಂದೇ ಸತಿ ರೈಸ್ ಮತ್ತು ಸಾಂಬಾರು ಮಾಡ್ಕೋತಾ ಇದ್ದೀನಿ ಡಾಕ್ಟ್ರು ಈ ಏನಂತ ಹೇಳಿದರು ಅಂದರೆ ಹುಳಿ ಸಾರು ಬಸ್ಸಾರು ಸಾರು ಈ ಥರದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ಸ್ವಲ್ಪ ಖಾರ ಖಾರವಾಗಿ ರಸಮ್ಮು ಈ ಥರದನ್ನ ಮಾಡಿ ಎರಡು ದಿವಸ ತಿನ್ನಿ ಅಂತ ಹೇಳಿದರು ಹಾಗಾಗಿ ಅದನ್ನೆಲ್ಲ ಮಾಡೋದಕ್ಕೆ ಹೋಗಿರಲಿಲ್ಲ ಜಸ್ಟ್ ನಾನು ಸಾಂಬಾರು ಅಂದರೆ ರಸಂ ಥರ ಮಾಡೋಣ ಅಂತೇಳಿ ಮಾಡಿದೆ ಆನಂತರ ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದೆ ಅಷ್ಟೊಳಗೆ ನನ್ನ ಕರು ನೋಡಬೇಕಾಗಿತ್ತು ಎಷ್ಟು ಕಿರ್ಚ್ಕೋತಾ ಇದ್ಲು ಅಂದರೆ ಅಷ್ಟು ಕಿರ್ಚ್ಕೋತಾ ಇದ್ಲು ಹಾಗಾಗಿ ಅವಳಿಗೆ ನೀರಿಡೋಣ ಹೇಳ್ಬಿಟ್ಟು ನಾನು ಅಪ್ಪು ಹೋದ್ವಿ ಇನ್ನು ಅಪ್ಪನೇ ನೆನಪಿಸ್ತಾನೆ ಬಾಲಿ ಹಂಬ ಕರಿತಾ ಇದೆ ಬಾಲಿ ಹಂಬ ಕರಿತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇಬ್ಬರು ಹೋಗಿ ಅದಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಹುಲ್ಲೆಲ್ಲ ಹಾಕಿ ಅದ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಟ ಆಡ್ಕೊಂಡು ನೋಡ್ಬೋದು ಹೆಂಗ್ ಅದನ್ನ ಗಿಂಟಕ್ಕೆಲ್ಲ ಹೋಗ್ತಾ ಇದ್ದಾನೆ ಅವನು ಕುದೀತದೆ ಕಣ್ಣು ಅಂದರೂ ಇಲ್ಲ ಗಿಂಟಕ್ಕೆ ಹೋಯ್ತವನೆ ಇನ್ನೇನು ಮಾಡೋದು ಅದ್ರ ಜೊತೆನೂ ಹಾಗೆ ಇದನ್ನ ಮಾಡಿಕೊಂಡು ಅವನ್ನ ರೇಗಿಸ್ಕೊಂಡು ಅದಕ್ಕೆ ನೀರಿಟ್ಟು ಅದೇನು ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ಕುಡಿಯುತ್ತೆ ಆಮೇಲೆ ಚೆಲ್ಲೋದಕ್ಕೆ ಹೋಗ್ಬಿಡುತ್ತೆ ಅಮ್ಮ 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 ಚೆಲ್ಲುತ್ತಮ್ಮ ಅದು ಅಂತ ಅವನು ರೇಗಿಸ್ತಾ ಇರ್ತಾನೆ ಹೀಗೆ ಹೆಂಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋಲ್ಲ ಟಪ್ 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 ಅಂತ ಟೈಮ್ ಹೊಟ್ಟೋಗ್ಬಿಡುತ್ತೆ ಜೊತೆ ಇದ್ದರೆ ಇದಾಗಲೂ ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ನಾವು ಮಾಡಬೇಕಾದ್ರೆ ಹಸುಗೆ ಹುಲ್ಲು ಎಲ್ಲ ಬೆಳಗ್ಗೆ ಸರ್ತಿ ಹಾಕಿದ್ರೆ ಅವಳು ಏನಿಲ್ಲ ಅರ್ಧ ಗಂಟೆಗೆ ಸರ್ತಿ ಬಡ್ಕತಾನೆ ಇರ್ತಾಳೆ ಹಾಕಿಲ್ಲ ಅಂದರೆ ಹಾಕಿಲ್ಲ ನಂಗೆ ನೀರು ಇಟ್ಟಿಲ್ಲ ಅಂತ ಬಡ್ಕತಾ ಇರ್ತಾಳೆ ಹಾಗಾಗಿ ಅವಳಿಗೆ ಹೋಗಿ ಹೋಗಿ ಯಾವಾಗವಾಗ ನಾವು ನೆನಪಿಸ್ಕೊಂಡು ಹೋಗಿ ಅವಳಿಗೆ ನೀರು ಕೊಟ್ಟು ಹುಲ್ಲು ಹಾಕಿ ಎಲ್ಲ ಬರಬೇಕು ಆ್ಯಂಡ್ ಇವಾಗ ಅಪ್ಪ ಇರೋದರಿಂದ ಅವನು ನನ್ನನ್ನು ತಳ್ತಾನೆ ಬಾ ಹೋಗೋಣ ಬಾ ಹೋಗೋಣ ಅಲ್ಲಿಗೆ ಹೋಗೋಣ ಬಾ ಅಂತ ಹಾಗೆ ಮಕ್ಕಳೇ ಆಗಲ್ವಾ ಏನಾದರೂ ಒಂದು ಹಿಡ್ಕೊಬಿಟ್ರೆ ಅದು ಮಾಡಬೇಕು ಅವರು ಅಲ್ಲಿ ಗಂಟೆ ಸಮಾಧಾನ ಇರಲ್ಲ ಅವ್ರಿಗೆ ಹಾಗೆ ಅದಕ್ಕೆಲ್ಲ ಹುಲ್ಲೆಲ್ಲ ಹಾಕಿ ಬಂದುಬಿಟ್ಟು ಆಮೇಲೆ ಸ್ವಲ್ಪ ದಾಳಿಂಬ್ರೆ ಹಣ್ಣುಗಳಿತ್ತು ಹಾಗಾಗಿ ನಾ ಹಬ್ಬಕ್ಕೆ ತಂದಿದ್ದು ಜಾಸ್ತಿ ದಿವಸ ಇಡಬೇಡ ಅಂತ ಅಮ್ಮ ಹೇಳಿದರು ಹಾಗಾಗಿ ಅದನ್ನು ನಾವು ಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿ ಜ್ಯೂಸ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನೋಡ್ಬೋದು ಒನ್ ಆ್ಯಕ್ಷನ್ನು ಹಣ್ಗಳ್ ಜ್ಯೂಸು ಜಾಸ್ತಿ ಜ್ಯೂಸ್ ಮಾಡಿಕೊಡಿಬೇಡಿ ಹಾಗೇ ತಿನ್ನಿ ಅಂತ ಸಜೆಸ್ಟ್ ಮಾಡಿದ್ರಿ ಹಾಗೆ ನಾವು ತಿನ್ಬೋದು ಆದರೆ ನನ್ನ ಮಗ ಅಂತೂ ಕೈ ಕೊಟ್ಟರೆ ಅವ್ನು ತಿನ್ನೋದೆಲ್ಲ ಎಸ್ ಹೊಡ್ತಾನೆ ಏನಾದರೂ ನಮ್ಮನ್ನು ಅಮರ್ಸ್ಬಿಡ್ತಾನೆ ಹಾಗಾಗಿ ಅಟ್ಲೀಸ್ಟ್ ಬೆಳಗ್ಗೆ ಒನ್ ಟೈಮ್ ಜ್ಯೂಸ್ ಕೊಡ್ತೀನಿ ಮಧ್ಯಾಹ್ನಾದರೂ ತಿನ್ನೋದಕ್ಕೆ ಹಣ್ಗಳೇನಾದ್ರು ತಿನ್ನೋದಕ್ಕೆ ಕೊಡ್ತೀನಿ ಇನ್ನು ಸಂಜೆ ಸರ್ತಿ ಜ್ಯೂಸ್ ಏನಾದರೂ ಮಾಡಿಕೊಡ್ತೀನಿ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಅವ್ನಿಗೆ ಜ್ಯೂಸ್ ಅಂದರೆ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಮಾಡಿ ಕುಡಿಸ್ಬಿಡ್ಬೋದು ಈ ಹಣ್ಣಾದರೆ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ ಅವ್ನು ಮುಂದೆ ತಿನ್ನೋವರ್ಗು ಅಷ್ಟು ಲೇಟ್ ಮಾಡ್ತಾನೆ ಹಾಗಾಗಿ ಜ್ಯೂಸ್ ಆದರೂ ಕುಡಿಸ್ಬಿಟ್ಟು ಅವ್ನು ಆಟಾಡೋದಕ್ಕೆ ಬಿಡಿಸ್ಬೋದು ಆ್ಯಂಡ್ ಮಕ್ಕಳು ಕೂಡ ಹೈಡ್ರೇಟ್ ಅವ್ರಿಗೆ ನೀರು ಕೂಡ ಆವಾಗವಾಗ ಕುಡಿಸ್ತಾ ಇದ್ದಂಗೆ ಜ್ಯೂಸು ಕೂಡ ಕುಡಿಸಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಈ ಥರ ಮಾಡ್ತಾರೆ ಬೆಳಗ್ಗೆ ಒಂದು ಸರ್ತಿ ಜ್ಯೂಸು ಮಧ್ಯಾಹ್ನ ಏನಾದರೂ ಒಂದು ಹಣ್ಣು ತಿರುಗಾ ಜ್ಯೂಸು ಈ ಥರದ್ದು ಮಾಡ್ತಾರೆ ಹಾಗಾಗಿ ನಾನು ನಮ್ಮನೆ ಮನೆಗೆ ಕರ್ಕೊಂಡ್ಬಂದ್ಮೇಲೆ ನಾನು ಅವನಿಗೂ ಅದೇ ಥರನೇ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನ ಕೆಲವೊಂದಿಷ್ಟು ಕೆಲಸಗಳಿತ್ತು ಅಂದರೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು ಅದನ್ನೆಲ್ಲ ಹಾಕಿ ನಾನು ಕೂಡ ಫ್ರೆಶಪ್ಪಾಗಿ ತಿರ್ಗಿ ಸಂಜೆಯಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ಅಪ್ಪ ಮಗ ಇಬ್ಬರು ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಇದ್ದರು ಆರೆಂಜ್ ಜ್ಯೂಸ್ ಕೂಡ ನಾನು ಕೆಲಸ ಮಾಡಿ ಅಪ್ ಮೇಲೆ ಬಂದು ಅವರೇ ಮಾಡಿದ್ರು ಆರೆಂಜ್ ಜ್ಯೂಸನ್ನ ಸ್ವಲ್ಪ ಕಹಿ ಬರಬಾರ್ದು ಅಂದರೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಜ್ಯೂಸ್ಗೆ ಮಾಡಿಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಅಜ್ಜಿ ಹತ್ರ ಮಾತಾಡು ಬರ್ತೀನಿ ಅನ್ನೋ ಹ್ಞೂ ವಚ ಬಟ್ಟೆ ಒಂಬತ್ತು ಸಾವಿರ ಒಂಬತ್ತು ಸಾವಿರ ತಂದಿದ್ದೀನಿ ಅನ್ನಮ್ಮ ನಾನು ಕೂಡ ಜ್ಯೂಸ್ ಕುಡ್ದು ಅಪ್ಪಗೂ ಸ್ವಲ್ಪ ಕುಡಿಸಿ ಆ ನಂತರ ಜೋಳ ಇದುವ ಹಾಗಾಗಿ ಅದನ್ನು ಬೇಯಿಸೋಣ ಅಂತ ಹೇಳ್ಬಿಟ್ಟು ನಾನು ಅವನು ಇಬ್ಬರೂ ಸರ್ಕಸ್ ಮಾಡಿ ಅದನ್ನು ತೆಗಿತಾ ಇದ್ವಿ ನಾನು ಕುಡಿಬೇಕಾರೆ ಅವನಿಗೂ ಕುಡಿಸೋಣ ಅಂತ ಹೋದರೆ ಇದ್ದ ಕುಡಿತಾ ಇರಲಿಲ್ಲ ಹಂಗೆ ಮಾಡ್ತಾಯಿದ್ದ ನಾಲ್ಕು ಜೋಳ ಇತ್ತು ಅದರಲ್ಲಿ ಎರಡು ಸ್ವಲ್ಪ ಬೇಬಿ ಕಾರ್ನ್ ಥರ ಇತ್ತು ಇನ್ನೆರಡು ಓಕೆ ಅಂತ ಅನ್ನಿಸ್ತು ಆದರೆ ಬೇಯಿಸಿದ್ಮೇಲೆ ಅದು ಸ್ವಲ್ಪ ಅಗ್ ಆಗಲಿಲ್ಲ ಆ ಥರ ಇತ್ತು ಜೋಳ ನಾನು ಅಂದ್ಕೊಂಡು ಚೆನ್ನಾಗಿ ಬೇಯಿಂದ ಕುಪ್ಪೆಲ್ಲಾಕಿ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ತೀರಾ ಬಲ್ದೋಗ್ಬಿಟ್ಟಿತ್ತು ಹಾಗಾಗಿ ಇನ್ನೇನು ಮಾಡೋದಕ್ಕಾಗ್ಲಿಲ್ಲ ಒಂದೊಂದು ಪೀಸ್ ತಿನ್ಬೋದಾಗಿತ್ತು ಅಷ್ಟೇ ಅದಾದ್ಮೇಲೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ಒಂದು ಏನೋ ಒಂದು ಆಸೆ ಅಲ್ವಾ ಚೋಳ ನನಗಂತೂ ಸಿಕ್ಕಾಪಟ್ಟೆ ಅದು ಹೆಂಗೆ ಇದ್ದರೂ ಸಿಕ್ಕಾಪಟ್ಟೆ ಇಷ್ಟ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ತಿನ್ಬಿಡ್ಬೇಕು ಅಷ್ಟು ಇರುತ್ತೆ ಹಾಗಾಗಿ ಬೇಬಿ ಕಾನ್ಸ್ ಇತ್ತಲ್ಲ ಅದನ್ನು ಬೇಬಿ ಕಾರ್ನ್ಸ್ ಅಂದರೆ ಇನ್ನೂ ಅದು ಅಂದರೆ ಇದೇ ಆಗಿಲ್ಲ ಆ ಥರ ಎರಡು ಜೋಳ ಸಿಕ್ಕಿದ್ವು ಅಂದರೆ ಬೀಜನೂ ಕೂಡ ಇನ್ನೂ ಜಾಸ್ತಿ ಇದಾಗಿರಲಿಲ್ಲ ಹಾಗಾಗಿ ಅದನ್ನು ಅಂತಾರೆ ನಾವೇನಾದರೂ ಮಾಡಿ ತಿನ್ಬೋದು ಹಾಗಾಗಿ ಎತ್ತಿಟ್ಟು ಇನ್ನೆರಡು ಸ್ವಲ್ಪ ಬಲ್ತಿತ್ತು ಅದನ್ನು ಮಿಕ್ಸಿಗೆ ಹಾಕಿ ಒಂದು ಎಂಟು ಏಳು ವಿಸಿಲು ಕೂಗಿಸ್ದೆ ಆದರೂ ಅದು ಅಷ್ಟು ಚೆನ್ನಾಗಿ ಬಲ್ತಿರ್ಲಿಲ್ಲ ಅಲ್ವ ಚೆನ್ನಾಗಿರಲಿಲ್ಲ ಆದರೂ ಒಂದೊಂದು ಪೀಸನ್ನು ತಿಂದ್ಕೊಂಡು ಅವ್ನಿಗೂ ಜಾಸ್ತಿ ಕೊಡಲಿಲ್ಲ ಅವ್ನು ಜಾಸ್ತಿ ಹಾಗೆ ಅಗಿಯೋದಕ್ಕೆ ಹೋದ್ರೆ ಸಾಕು ಏ ಏ ಅನ್ಕೋತಾಯಿದ್ದ ಹಾಗಾಗಿ ಅವನು ಕೂಡ ಅಗಿಲಿಲ್ಲ ಜಾಸ್ತಿ ಸುಮ್ಮನೆ ಆಗಿಬಿಟ್ಟ ಸೊ ಸಂಜೆ ಈ ಥರ ಅವನ ಜೊತೆ ಒಂದು ಒಳ್ಳೆ ಟೈಮ್ ಪಾಸ್ ಮಾಡಿಕೊಂಡು ಜೋಳನ ಥರ ನೆಪದಲ್ಲಿ ಅವನ ಜೊತೆ ಅಲ್ಟೆ ಹೊಡ್ಕೊಂಡು ಆ್ಯಂಡ್ ಹೇಗೂ ಸಾಂಬಾರು ರೈಸ್ ಎಲ್ಲ ಇತ್ತು ಸೊ ಹಾಗಾಗಿ ನಾನೇನು ಅಡುಗೆ ಮತ್ತೆ ಮಾಡಲಿಕ್ಕೇನು ಹೋಗಲಿಲ್ಲ ಹೇಗೂ ಇತ್ತಲ್ಲ ಅದನ್ನು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಂತೂ ಒಂಥರ ಹೆಂಗಿತ್ತು ಅಂದರೆ ವ್ಲಾಗು ತುಂಬ ಒಂಥರ ಡೈಲಿ ರೂಟೀನ್ ಅವನ ಜೊತೆ ಹೆಂಗಿರ್ತೀವೋ ನಾವು ನಾವು ಒಂದು ಬ್ಲಾಗ್ ಆಗೋಯ್ತು ಹಾಗೆ ನೀವು ಕೇಳ್ತಾ ಇದ್ರಲ್ಲ ಈ ಫೋಟೋದಲ್ಲಿ ಇರೋದು ಯಾರು ಅಂದರೆ ನೆನೆ ನಾನು ಪಿತೃಪಕ್ಷದ ಹಬ್ಬದ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಕೇಳಿದ್ರಿ ಈ ಫೋಟೋ ಯಾರ್ದು ನೀವು ಯಾರಿಗೆ ಪಿತೃಪಕ್ಷ ಹಬ್ಬನ ಆಚರಿಸಿದ್ದು ಅಂತ ಕೇಳ್ತಾ ಇದ್ರಿ ಸೊ ಇವ್ರು ಬಂದ್ಬಿಟ್ಟು ಸೊ ಅವ್ರು ಬಂದು ನನ್ನ ಹಸ್ಬೆಂಡ್ನವರ ಅವರ ಅಮ್ಮ ನನಗೇನಾಗಬೇಕು ನಿಮಗೆ ಗೊತ್ತಾಗತ್ತೆ ಸೊ ಅತ್ತೆ ಆಗಬೇಕು ಅವ್ರಿಗೆ ನಾವು ಈ ಒಂದು ಹಬ್ಬನ ಮಾಡಿದ್ದು ಈ ಒಂದು ಹಬ್ಬನ ನಾವು ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದು ನನ್ನ ಹಸ್ಬೆಂಡ್ ಕಡೆ ಅಂದರೆ ಅವ್ರ ಅಮ್ಮ ಆಗಿರ್ಬೋದು ಅವ್ರ ತಾತ ಮತ್ತು ಅವ್ರ ಅಜ್ಜಿ ಈ ಥರ ಯಾರ್ಯಾರು ಅವರವರು ಇರ್ತಾರಲ್ವ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಹಬ್ಬನ ಮಾಡಿದ್ದು ಸೊ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಆ ಫೋಟೋದಲ್ಲಿರೋದು ಯಾರು ಅಂತ ಜೋಳನೇ ಬೇಯಿಸಿ ಅದನ್ನ ಒಂದು ಮೂವಿನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಬಂದು ಇಷ್ಟೇ ಆಗಿರುತ್ತೆ ನಾನೇನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರೀದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್